ಸಂಪೂರ್ಣವಾಣಿ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ದನಿ. ಮೊಟ್ಟ ಮೊದಲೇ ಈ ಸಲ ನಾವು ಜನರಲ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಅಲ್ಲ ನಾವು ಸಬ್ ಇನ್ಸ್ಪೆಕ್ಟರ್ ರ್ಯಾಂಕ್ದು ಎಲ್ಲ ಜನರಲ್ ಟ್ರಾನ್ಸ್ಫರ್ ಕಂಪ್ಲೀಟ್ ಮಾಡಿ ಅದು ಮುಗ್ದೋಯ್ತು. ASI ಜನರಲ್ ಟ್ರಾನ್ಸ್ಫರ್ ಫುಲ್ ರ್ಯಾಂಕ್ ಮುಗ್ದೋಗಿದೆ. ನಿಮಗೆ ಯಾವ ಸ್ಟೇಷನಲ್ಲಿ ಈಗ 5 ವರ್ಷ ಮೇಲೆ 4 ವರ್ಷ ಮೇಲೆ ಬಟ್ಟೆ ASI ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಹೆಡ್ ಕಾನ್ಸ್ಟೇಬಲ್ ಟ್ರಾನ್ಸ್ಫರ್ ಈಗ ನಡೀತಾ ಇದೆ. ನೀವು ಯಾರ್ದು ಹೆಸರು ಹೇಳ್ತೀರಾ ಅವ್ರು ಕೂಡ ಅಂಥವ್ರು ಕೂಡ ಯಾರೂ ಸ್ಟೇಷನ್ನಲ್ಲಿ ಇರಲ್ಲ. ಎರಡನೇ, ಇವತ್ತು ಈ ಹೆಡ್ ಕಾನ್ಸ್ಟೇಬಲ್ ಟ್ರಾನ್ಸ್ಫರ್ ಮಂಗಳವಾರ ಡಿವಿಷನ್ದಲ್ಲಿ ಬಹುಶಃ ಗುರುವಾರ ಒಳಗೆ ನಮ್ಮಲ್ಲಿದ್ದ ಎಲ್ಲ ಕ್ಯಾಡರ್ ಕ್ಲಿಯರ್ ಆಗಿ ಹೋಗುತ್ತದೆ. ತದನಂತರ ಈ PC ಗಳು ಯಾವ ಮಟ್ಟದಲ್ಲಿ ಯಾರಿದ್ದಾರಾ ಅವರು ಯಾರು 4 ವರ್ಷದಿಂದ ಯಾವ ಮೇಲೆ ಸ್ಟೇಷನ್ನಲ್ಲಿ ಒಬ್ಬರು ಇರಲ್ಲ, ಆಲ್ ವಿಲ್ ಕಮ್ ಔಟ್. ಮತ್ತು ಒಂದು ಹೋದ ಒಂದು ವರ್ಷದಲ್ಲಿ ಯಾವೊಂದು ಕೂಡ OD ಟ್ರಾನ್ಸ್ಫರ್ ನಾವು ಮಾಡಲಿಲ್ಲ. ಯಾವುದೊಂದು OD ಆಗಲ್ಲ, ಮುಂದೆನೇ ಆಗಲ್ಲ. ಮತ್ತು ಇನ್ನೊಂದು ನಿಮ್ಮ ಮುಖಾಂತರ ನೀವು ಹೇಳಿದ್ರಿ, ಇದೇ ಹೇಳ್ತಾ ಇದ್ದೀನಿ. ಯಾಕೆಂದರೆ ನೀವು ಹೇಳಿದ ಪ್ರಶ್ನೆಗೆ ನಾನು ಸಂಪೂರ್ಣವಾಗಿ ಇದಕ್ಕೆ ಬೆಂಬಲಿಸ್ತೀನಿ. ಯಾರು ಸ್ಟೇಷನ್ದಲ್ಲಿ ಭಾಳ ದೀರ್ಘವಾಗಿ ಇರ್ತಾರೆ ಅವರು ಇಂಥ ಆ್ಯಕ್ಟಿವಿಟಿಲಿ ನೋಟಿಸ್ಗೆ ಬರ್ತಾರೆ, ಅವರು ಸೇವೆ ಎಷ್ಟೇ ಇರಲಿ ಅವರು ಆ ಸ್ಟೇಷನಲ್ಲಿ ಇರಲಿಕ್ಕೆ ಬಿಡಲ್ಲ. ಈಗ ವಿವೇಕ್ ನಗರದಲ್ಲಿ ಕಾರ್ಯಾಚರಣೆ ಮಾಡಿದ್ದೀವಿ, ಬೇರೆ ಕಡೆ ಕೂಡ ಮಾಡ್ತೀವಿ. ಯಾರು ಈ ಥರ ಸೇರಿಕೊಂಡು ಸ್ಟೇಷನ್ದಲ್ಲಿ ಈ ಥರ ಇಂಥವ್ರ ಜೊತೆ ಕೈ ಜೋಡಿಸ್ತಾರೆ, ಅವರಿಗೆ ಕುಮುಕ್ಕು ಕೊಡ್ತಾರೆ, ಅವ್ರಿಗೆ ಸಹಾಯ ಪೊಲೀಸಲ್ಲಿ ಮಾಡ್ತಾರೆ, ಅಂಥವ್ರಿಗೆ ನಾವು ಕೂಡಲೇ ಯಾರ ಮೇಲೆ ಕೇಸ್ ಹೆಸರು ಮಾಡೋ ಕೇಸ್ ಹೆಸರು ಮಾಡ್ತೀವಿ. ಅಂಥ ಪರಿಸ್ಥಿತಿವರೆಗೆ ಕೂಡ ಮಾಡಲಿಕ್ಕೆ ತೆಗೆ ಅಲ್ಲೂ ನಾನು ಕೇಳಿದ್ದೀವಿ ಅದು. ಬಟ್ ಆದರೆ ಇವತ್ತುವರೆಗೆ ಅಲ್ಲಿ ಯಾರೂ ಕಂಪ್ಲೇಂಟ್ ಕೊಡೋಕ್ಕೆ ಬಂದಿಲ್ಲ. ಅವರು ನಂದಿನಿ ಪಾರ್ಲರ್ ಮುಂದೆ ನಮ್ಮ CC ನೋಡೋ ನಂದಿನಿ ಪಾರ್ಲರ್ ಅವರು ಹೋಗಿಬಿಟ್ಟು ಓಡಾಡಿದ್ದಾರೆ, ಕೇಳಿದ್ದಾರೆ. ಅಷ್ಟರಲ್ಲಿ ಸಿನಿಮಾ ಅದು ಪಾರ್ಕಿಂದ ಜನ ಅವರು ಬಂದು ಕುರ್ಚಾಡಿದ್ದಾರೆ, ಕಿರ್ಚಾಡ್ಕೊಳ್ಳಿ. ಅವರು ಅಲ್ಲಿ ನಿಲ್ಲಿಲ್ಲ, ಅವರು ಓಡೋಗ್ಬಿಟ್ರು. ಅದು ನಮಗೆ CCTV ಸಿಕ್ಕಿದೆ, ಐಡೆಂಟಿಫೈ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಲ್ಲಿ ಕಂಪ್ಲೇಂಟ್ ಕೊಡೋಕ್ಕೆ ಯಾಕೆ ಬಂದಿಲ್ಲ ಅದಕ್ಕೆ ನಾವು ಆದರೆ ಕೂಡ ನಾವು ಅದ ಮೇಲೆ ಗಮನ ಕೊಟ್ಟಿದ್ದೀವಿ. ಬೆಂಗಳೂರಲ್ಲಿ ಅವರು ಇನ್ನು ಮುಂದೆ ಈ ಥರ ಯಾವ ಘಟನೆಗೆ ಈ ಥರ ಯಾವುದು ಚಟುವಟಿಕೆಗೆ ಕೈ ಹಾಕಲಿಕ್ಕೆ ಪ್ರಯತ್ನ ಪಟ್ಟಿದರೆ ಅವ್ರಿಗೆ ಬಿಡಲ್ಲ. ಹಿಂದಿನ ರೆಕಾರ್ಡಿಂದ ಕೂಡ ಅವ್ರಿಗೆ ನಾವು ಇದ್ದಾಗ ಅವ್ರಿಗೆ ಕೂಡ ನಾವು ನಮ್ಮಿಂದ ನಮ್ಮ ರಡಾರಿಂದ ನಾವು ಅವ್ರಿಗೆ ಬಿಡೋದಿಲ್ಲ. ಅವರು ಈ ಅಡ್ವಾನ್ಸ್ ನೋಟಿಸ್ಗೆ ಆಗಿ ಈಗಲೇ ಅಡ್ವಾನ್ಸ್ ನೋಟಿಸ್ ನಮ್ಮಲ್ಲಿ ಇರ್ತಾರೆ. ಅವ್ರಿಗೆ ನಾವು ಯಾವ ಕಾರಣಕ್ಕೆ ಅವ್ರಿಗೆ ಇಲ್ಲಿ ಕೇಸ್ ಬಗ್ಗೆ ಯಾವುದು ಆ್ಯಕ್ಟಿವಿಟಿಲಿ ಅವ್ರ ಕನೆಕ್ಷನ್ ಇದ್ದಾಗ ನಾವು ಕೇಸಲ್ಲಿ ಹಾಕಿ ಹಾಕ್ತೀವಿ. 38,000 ಇಲ್ಲ ಅರಿ 3,000 ಇಲ್ಲಿ 9,000 ವೆಹಿಕಲ್ ಇತ್ತು, 9,000 6,000 ಈಗ ಅದರಲ್ಲಿ 3,500 4,000 ವಿಲೇವಾರಿ ಆಗಿದೆ. ಅದರಲ್ಲಿ 5,500 ಚಿಲ್ಲರೆ ವೆಹಿಕಲ್ ಇದೆ. ಅದರಲ್ಲಿ ಪ್ರಾಪರ್ಟಿ ವೆಪನ್ಸ್ ಎಲ್ಲ ವೆಹಿಕಲ್ ಅನ್ಕ್ಲೇಮ್ಡ್ ವೆಪನ್ಸ್ ಎಲ್ಲ ಕ್ಲಿಯರ್ ಆಗ್ತಾ ಇದೆ. ಅದಕ್ಕೆ ಒಂದು ಪ್ರೊಸೀಜರ್ ಇದೆ, ಗೆಜೆಟ್ ನೋಟಿಫಿಕೇಷನ್ ಆಗಿ ಅದಕ್ಕೆ ಕೋರ್ಟಿಂದ ಆದೇಶ ತಗೋಬೇಕಾಗತ್ತೆ. ಆದೇಶ ತಗೊಳ್ತಾ ಇದ್ದೀವಿ. ಕೋರ್ಟಲ್ಲಿ ಈಗ ಕೊರೋನಾ ಇರೋದ್ರಿಂದ ಅವರು ಬೇರೆ ಮಿಸ್ಟೇಕ್ಸ್ ಕೆಲಸಕ್ಕೆ ಅಷ್ಟು ಅಲ್ಲಿ ಕೊಡ್ತಾ ಇಲ್ಲ. ನಾವು ಪ್ರತಿಯೊಂದು ಮೀಟಿಂಗಲ್ಲಿ ನಾವು ಪ್ರತಿ 2 ವಾರದಲ್ಲಿ ಈ ರಿವ್ಯೂ ಮಾಡ್ತಾ ಇದ್ದೀವಿ. ಆ ರಿವ್ಯೂ ಸ್ಟೇಟಸ್ ನಮ್ಮ ಹತ್ರ ಇದೆ. ಯಾಕೆಂದರೆ ಇದು ನಾವು ಎಲ್ಲ ಇದು ಆದ್ಯತೆ ಮೇಲೆ ತಗೊಳ್ತಾ ಇದ್ದೀವಿ. ಆ ಜಾಗಕ್ಕೆ ನಾವು ಈ ಮತ್ತೆ ಇನ್ನು ಮುಂದೆ ಈ ಥರ ವೆಹಿಕಲ್ ಬರಬಾರ್ದು, ಅಲ್ಲಿಗೆ ಸೇರಬಾರ್ದು ಅಂತ ಹೇಳಿ ಆದಷ್ಟು ನಮ್ಮ ಅಧಿಕಾರಿ ಕೊಟ್ಟಿದ್ದೀವಿ, ಗೊಳವು ಕೊಟ್ಟಿದ್ದೀವಿ. ಪ್ರತಿಯೊಂದು ಅಧಿಕಾರಿಯವರಿಗೆ ನಾವು ಯಾವ ಟಾರ್ಗೆಟ್ ಕೊಟ್ಟಿದ್ದೀವಿ, ಎಷ್ಟು ವೆಹಿಕಲ್ ಅವರು ವಿಲೇವಾರಿ ಮಾಡಬೇಕು, ಮತ್ತು ಬೆಸ್ಟ್ ಪರ್ಫಾರ್ಮೆನ್ಸ್ ಈ ವೆಹಿಕಲ್ ಡಿಸ್ಪೋಸಲ್ ನೋಡಲ್ ಆಫೀಸರ್ಗೆ ಗುರುತಿಸಿ ಅವ್ರಿಗೆ ರಿವಾರ್ಡ್ ಕೊಡೋಕೊಡುವಂಥ ತೀರ್ಮಾನ ಮಾಡಿದ್ದೀವಿ. ನಿರ್ದಿಷ್ಟವಾದ ಮಾಹಿತಿ ನಿಮಗೆ ನಾನು ಇದು ಮೀಟಿಂಗ್ ಆದಮೇಲೆ ಕೊಡೋಕ್ಕೆ ತಯಾರಿದ್ದೀವಿ. ಹಾಗೆ ಒಳ್ಳೆ ವಿಷಯ ಇದೆ. ಮತ್ತು ಇನ್ನೊಂದು ವಿಷಯ ಹೇಳ್ತೀನಿ ಇಲ್ಲಿ ಹೇಳಲಿಕ್ಕೆ ಮನಸ್ಸು ನಾನು, ಯಾಕೆಂದರೆ ನೀವು ಪ್ರಸಂಗ ಮಾಡಿದ್ದೀರಿ. ಇಡೀ ಸಿಟಿಯಲ್ಲಿ ಬಹಳ ಕಡೆ ಕೆಲವು ವೆಹಿಕಲ್ಗಳು ಅಬಂಡನ್ ಆಗಿ ಎಲ್ಲ ಕಡೆ ಇರ್ತವೆ ಅಂತ ಈ ಸುದ್ದಿ ಎಲ್ಲ ಕಡೆ ಬರ್ತಾ ಇದೆ. ನಾವು ಈಗಾಗಲೇ ಒಂದು ಪತ್ರ ಬರೆದಿದ್ದೀವಿ BBMP ಕಮಿಷನರ್ಗೆ. ಅವರ ಒಂದು ಸಿವಿಲ್ ಪ್ರೊಸೀಜರ್ ಪ್ರಕಾರ, ಯಾಕೆಂದರೆ BBMPಗೆ ಯಾವ್ಯಾವ ಐಟಮ್ಸು ಎನ್ಕ್ರೋಚ್ಮೆಂಟ್ ಅವ್ರ ಪ್ರಾಪರ್ಟಿಲಿ ಇರ್ತದೆ ತೆಗಿಯೋಕ್ಕೆ ಅವ್ರಿಗೆ ಅಧಿಕಾರ. ಎನ್ಕ್ರೋಚ್ಮೆಂಟ್ ಟೆಂಪ್ರರಿ ಎನ್ಕ್ರೋಚ್ಮೆಂಟ್ ಇರ್ಬೋದು, ಪರ್ಮನೆಂಟ್ ಎನ್ಕ್ರೋಚ್ಮೆಂಟ್ ಇರ್ಬೋದು. ಆ ಪ್ರೊವಿಷನ್ನು ಬಳಸ್ಕೊಂಡು ಅವರು ಲೀಗಲ್ ಆಫೀಸರ್ ಮಾತಾಡಿಕೊಂಡು ಅವರಿಗೆ ಒಂದು ಪತ್ರ ಬರೆದಿದ್ದೀವಿ. ಆ ಪತ್ರ ಪ್ರಕಾರ ಅವರು ಆ ಪ್ರೊಸೀಜರಲ್ಲಿ ಒಂದು SOP ಮಾಡಿಕೊಂಡು ಒಂದು ಸಮಿತಿ ಮಾಡಿ ಈ ವಿಲೇವಾರಿ ಸಿವಿಲ್ ಪ್ರೊಸೀಜರ್ ಪ್ರಕಾರ ಮಾಡಿದರೆ, ಯಾಕೆಂದರೆ ಅದರಲ್ಲಿ ಪೊಲೀಸ್ ಕೇಸ್ ಏನಿಲ್ಲ, ಪೊಲೀಸ್ ಕೇಸ್ ನಮ್ಮ ಹತ್ರ ಇರ್ತದೆ. ಪೊಲೀಸ್ ಕೇಸ್ ಅಲ್ಲದೆ ಬೇರೆ ಪಬ್ಲಿಕ್ ಪ್ಲೇಸಲ್ಲಿ BBMP ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಇರ್ತವೆ ಅಂತಾಗೆ ಅದು ಅವರು ಕೂಡಲೇ ಅದನ್ನು ಮಾಡಲಿಕ್ಕೆ ಭಾಳ ಸಿಂಪಲ್ ಪ್ರೊಸೀಜರ್ ಇದೆ. ಅದು ಆಕ್ಷನ್ ಮಾಡ್ಬೋದು, ಅದಕ್ಕೆ ಸೀಸ್ ಮಾಡಿ ನೋಟಿಸ್ ಕೊಟ್ಟು ನೋಟಿಸ್ದೊಂದು ಪೀರಿಯಡ್ ಆಗಿ 2 ನೋಟಿಸ್ ಕೊಟ್ಟು ಆಮೇಲೆ ಅವರಿಗೆ ಮಾಡಲಿಕ್ಕೆ ಆ ಅಲ್ಲಿ ಪ್ರಾವಧಾನ ಇದೆ. ಅದಕ್ಕೆ ಆ ಬಡಿಸಿ ಮಾಡಲಿಕ್ಕೆ ಅವ್ರಿಗೆ ನಾವು ಹೇಳಿದ್ದೀವಿ. ಬಹುಶಃ ಈ ದಿಕ್ಕಲ್ಲಿ ಅವರು ಕ್ರಮ ತಗೊಳ್ತಾರೆ ಅಂತ ನನಗೆ ಸಂಪೂರ್ಣ ಭರವಸೆ ಇದೆ. ಅದಕ್ಕೆ ಈಗಾಗಲೇ ನಮ್ಮ ಮಾಡಬೇಕು ಅಂತ ಇದೆ. ಇದು ಜನರದ್ದು ಬೇಡಿಕೆ ಇದೆ. ಅಲ್ಲಿ ಕಡೆ ಅವರು ತಮ್ಮ ಲೊಕ್ಯಾಲಿಟಿಯಲ್ಲಿ ಇರೋದ್ರಿಂದ ಇದು ಒಳ್ಳೆ ಕೆಲಸ ಆಗುತ್ತೆ ಅಂತ ನಾನು ಈ ವೆಹಿಕಲ್ಸ್ ಬಗ್ಗೆ ಹೇಳಿದಾಗ ಹೇಳ್ತೀನಿ. ಯಾಕೆಂದರೆ ನಮ್ಮಲ್ಲಿ ಅನ್ಕ್ಲೇಮ್ ವೆಹಿಕಲ್ದು ಕೂಡ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ
ಅಲ್ಲಲ್ಲಿ ಬಿಟ್ಟು ವೆಹಿಕಲ್ ನಾವು ತಂದು ಹೈಡ್, ಅದು ಒಂದು ಸಮಸ್ಯೆ ಇದೆ. ಅದರಿಂದ ಈ ಸಮಸ್ಯೆ ಕೂಡ ಬಗೆಹರಿ ಹೋಗುತ್ತೆ. ಸಂಪೂರ್ಣವಾಣಿ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ, ಇದು ನಿಮ್ಮದನಿ.